ಕೋರ್ಟ್ನಲ್ಲಿ ದಿನ ನಿಮಗೆ ಸಿಗ್ತಾಳ ತಾನೆ ಇಲ್ಲಿವರೆಗೂ ಒಂದಿಸನರು ಮಾತಾಡಿಸಿದಾಳ ವಿವೇಕ್ ನಾವಿಬ್ಬರು ಒಂದೇ ಕ್ರಿಮಿನಲ್ ಕೇಸ್ ಅಲ್ಲಿ ಪರ ಮತ್ತು ವಿರುದ್ಧವಾಗಿ ವಾದ ಮಾಡ್ತಾ ಇದ್ದೀವಿ ಅವಳ ಮನಸ್ಸಲ್ಲಿ ಇರಬಹುದು ಅನ್ನೋದು ಮಾತಾಡಿಸಬೇಕು ಅಂತ ಆದ್ರೆ ನಾವಿಬ್ಬರು ಲಾಯರ್ಸ್ ಕಣೋ ಹಾಗೆಲ್ಲ ಮಾತಾಡಿಸೋಕೆ ಆಗೋದಿಲ್ಲ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇರುತ್ತೆ ಅರ್ಥ ಮಾಡ್ಕೋ ವಾ ನೀವು ಅವಳನ್ನ ಚೆನ್ನಾಗಿ ಸಮರ್ಥಿಸ್ಕೊತಾ ಇದ್ದೀರಾ ನಾನು ಅವಳನ್ನ ಸಮರ್ಥಿಸ್ಕೊತಾ ಇಲ್ಲ ಬಿಡಿ ಇಟ್ಸ್ ಜಸ್ಟ್ ಎ ಪಾಸಿಬಿಲಿಟಿ ಅಲ್ವಾ ಓಕೆ ಇಟ್ ಮೈಟ್ ಬಿ ಅಟ್ ಲೀಸ್ಟ್ ನಿಮಗೊಂದು ಫೋನ್ ಆದರೂ ಮಾಡಿದಾಳ ಅವಳು ನಮ್ಮನ್ನು ಮತ್ತೆ ಸೇರಬೇಕು ಅಂತ ಅವಳ ಮನಸ್ಸಲ್ಲಿ ಇದ್ದಿದ್ರೆ ದಿನ ಎದುರುಗಡೆ ಸಿಗೋ ನಿಮ್ಮನ್ನು ಮಾತಾಡಿಸೋದು ಅವಳಿಗೆ ದೊಡ್ಡ ವಿಷಯನೇ ಅಲ್ಲ ಅಲ್ವಾಪ್ಪ ವಿವೇಕ್ ಯಾರಾದರೂ ಒಬ್ಬರು ಸೋಲೋಕೆ ತಯಾರಾದರೆ ತಾನೇ ಒಂದು ಸಂಧಾನ ಅಂತ ಏರ್ಪಡೋದು ಸಮಸ್ಯೆಗೆ ಪರಿಹಾರ ಸಿಗೋದು ಈಗ ರಾಘವ್ ಲಕ್ಷ್ಮಿ ವಿಚಾರನೇ ತಗೋ ರಾಘವ್ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ತಿದ್ದುಕೊಂಡಿದ್ದಾನೆ ಅವರಿಬ್ಬರು ಈಗ ಒಂದಾಗಿದ್ದಾರೆ ನೀನೇ ಅವ್ರಿಗೆ ಬುದ್ಧಿ ಹೇಳ್ತೀಯಾ ನೀನು ಇಷ್ಟು ಮಾತ್ರ ಮಾಡೋಕ್ಕಾಗಲ್ವಾ ಅಪ್ಪ ಲಕ್ಷ್ಮಿ ತನ್ನ ಸಂಸಾರನ ಸರಿ ಮಾಡ್ಕೊಳ್ಳೋದಕ್ಕೆ ತಾನು ಸೋತು ಗೆದ್ಲು ಅದಿಲ್ಲ ಆಗತ್ತಾ ನೀವೇ ಹೇಳಿ ಲಕ್ಷ್ಮಿ ರಾಘವ್ ಮಧ್ಯೆ ಪ್ರೀತಿ ಇದೆ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋ ಮನಸ್ಸಿದೆ ಅದಕ್ಕೆ ಅವರಿಬ್ಬರು ಮತ್ತೆ ಒಂದಾದರು ಅದೇ ನಂದಿನಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ದಿದ್ರೆ ನಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ ಒಬ್ಬಳು ಎಜುಕೇಟೆಡ್ ಆಗಿ ಆ ಸಿಚುಯೇಷನ್ ಬ್ಯಾಲೆನ್ಸ್ ಮಾಡ್ಬೋದಾಗಿತ್ತು ಅದೇನು ಅಷ್ಟು ದೊಡ್ಡ ವಿಚಾರ ಆಗಿರ್ಲಿಲ್ವಲ್ಲ ತಂದೆ ವಿಚಾರಕ್ಕೆ ಬಂದರೆ ಯಾವ ಮಕ್ಕಳಾದರೂ ಅಷ್ಟೇ ಇದೇ ರೀತಿಯೇ ಬಿಹೇವ್ ಮಾಡೋದು ಈಗ ನೀನು ಅದೇ ರೀತಿ ಬಿಹೇವ್ ಮಾಡ್ತಾ ಇದೀಯಾ ಅವಳಿಗೆ ಪ್ರೀತಿ ಇಲ್ಲ ಅಂದಿದ್ರೆ ನಿಮ್ಮ ಮಗು ಸಾಕ್ತಾ ಇದ್ದ ಅಥವಾ ಇಷ್ಟು ವರ್ಷದಲ್ಲಿ ಒಂದು ಸಲನಾದರೂ ಅವಳು ನಿನ್ನಿಂದ ಡೈವೋರ್ಸ್ ಬೇಕು ಅಂತ ಕೇಳಿದಳ ಲಾಯರ್ ಅವಳು ಡೈವೋರ್ಸ್ ಬೇಕಾಗಿದ್ದಿದ್ರೆ ಅಪ್ಲೈ ಮಾಡ್ತಿದ್ಲು ಕೋರ್ಟ್ನಲ್ಲಿ ಆ ಕೇಸ್ ಫೈಟ್ ಮಾಡೋದು ಅವಳಿಗೇನು ದೊಡ್ಡ ವಿಚಾರ ಆಗಿರಲಿಲ್ಲ ಖಂಡಿತ ಡೈವೋರ್ಸ್ ಸಿಗ್ತಾ ಇತ್ತು ಅವಳಿಗೆ ಏನೋ ಸಮಯ ಸಂದರ್ಭವೇ ಅವಳ ಕೈಲಿ ಹಿಂಗೆ ಮಾಡಿಸ್ಬಿಟ್ಟಿದೆ ಇನ್ನೂ ಎಷ್ಟು ವರ್ಷ ಇದು ಮುಂದುವರಿಸ್ಬೇಕು ಅಂತ ಇದ್ದೀನಿ ನನಗೂ ಮಗು ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ದಯವಿಟ್ಟು ಅವಳ ಹತ್ರ ಹೋಗಿ ಒಂದು ಸಲ ಮಾತಾಡಿ ಅಪ್ಪ ಪ್ಲೀಸ್ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಈ ವಿಚಾರ ಎಲ್ಲ ಮತ್ತೆ ಮಾತಾಡಬೇಡಿ ಲೇಟ್ ಆಗಿದೆ ಹೋಗಿ ಮಲ್ಕೊಳ್ಳಿ ಹಲೋ ಹಲೋ ಮೇಡಮ್ ನಾನು ಮಾತಾಡ್ತಾ ಇರೋದು ಹಾಂ ಹೇಳಿ ಸರ್ ಏನನ್ನಿಸ್ತು ಮೇಡಮ್ ಇವತ್ತಿನ ಏರಿಯಂಗ್ ಬಗ್ಗೆ ತುಂಬ ಖುಷಿ ಆಯಿತು ಆದರೆ ಅವ್ರ ಮುಖ ನೋಡೋಕ್ಕಾಗಲಿಲ್ಲ ಅಷ್ಟೇ ಹೌದು ಮೇಡಮ್ ಎವಿಡೆನ್ಸ್ ಎಲ್ಲ ಅವ್ರ ವಿರುದ್ಧವಾಗೇ ಇದೆ ಥ್ಯಾಂಕ್ ಯು ಮೇಡಮ್ ಮತ್ತೆ ಇನ್ನೊಂದು ವಿಷಯ ನಮ್ಮ ಪ್ರಾಸಿಕ್ಯೂಟರ್ ನಂದಿನಿ ಭಾರದ್ವಾಜ್ ಅವರು ಹಾಂ ಗೊತ್ತು ಏಕೆ ಅವ್ರ ಸೊಸೆ ಹೇಳಿ ಹಾಂ ಮೇಡಮ್ ಅದೇ ವಿಷಯನ ಹೇಳೋಣ ಅಂತಿದ್ದೆ ಶತ್ರುಗಳ ಶತ್ರು ನಮ್ಮ ಮಿತ್ರ ಅಂತ ಹಾಗೇನೆ ಆ ಏಕೆ ಅವ್ರನ್ನ ಕಂಡ್ರೆ ಅವ್ರ ಸೊಸೆಗೆ ಆಗೋದಿಲ್ಲ ಆ ದ್ವೇಷಕ್ಕಾದ್ರೂ ಅವ್ರು ಆ ಕೇಸ್ನ ಗೆಲ್ಲಲೇಬೇಕು ಅದ್ರ ಜೊತೆಗೆ
ನೀವೊಂದು ಸ್ವಲ್ಪ ಅವ್ರ ಜೊತೆ ಚೆನ್ನಾಗಿದ್ರೆ ಅವ್ರಿಗೆ ಪರ್ಸ್ನಲಿ ಮತ್ತು ಪ್ರೊಫೆಷನಲಿ ಈ ಕೇಸ್ನ ಗೆಲ್ಲಲೇಬೇಕು ಅಂತ ಅನಿಸ್ತಿದೆ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಇರಲಿ ಮೇಡಮ್, ಅದರಲ್ಲೇನಿದೆ, ಆದರೆ ನೀವು ಹೇಳಿದ್ದಿನ್ನು ಯೋಚನೆ ಮಾಡಬೇಡಿ. ನಿಮಗೆ ಸೇರಬೇಕಾಗಿರೋದು ಬಂದು ಸೇರುತ್ತೆ. ಮೀಟ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋದು ಈ ಟೈಮಲ್ಲಿ ಅಷ್ಟು ಚೆನ್ನಾಗಿಲ್ಲ ಅನಿಸ್ತು. ಅದಕ್ಕೆ ಸುಮ್ಮನೆ. ಹೌದು ಮೇಡಮ್, ನೀವು ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ. ನಾಳೆ ಬೆಳಿಗ್ಗೆ ನಮ್ಮ ಕಡೆಯವರು ಒಬ್ಬರು ನಿಮಗೆ ಕಾಲ್ ಮಾಡ್ತಾರೆ, ಅವರೇ ನಿಮಗೆ ದುಡ್ಡು ತಲುಪಿಸ್ತಾರೆ. ಹೋ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇರಲಿ, ಆದರೆ ಏಕೆ ಅವರು ಕೋರ್ಟ್ನಲ್ಲಿ ಅಷ್ಟೊಂದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ? ಕೋರ್ಟು ಕೇಸು ಅಂದಮೇಲೆ ಅಬ್ಜೆಕ್ಷನ್, ಅಬ್ಜೆಕ್ಷನ್ ಓವರ್ ಓಲ್ಡ್, ಇದೆಲ್ಲ ಆಗದೇ ಇರುತ್ತೆ ಹೇಳಿ. ಅದರಿಂದ ನಮಗೇನಂತ ತೊಂದರೆ ಆಗಲಿಲ್ವಲ್ಲ. ಸರಿ, ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕೇಸು ಹೇಗೆ ಟರ್ನ್ ತಗೊಳುತ್ತೆ ಅಂತ ಏನಾದರೂ ಐಡಿಯಾ ಇದೆಯಾ? ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಕೇಸು ಸ್ಟ್ರಾಂಗ್ ಆಗುತ್ತೆ ಮೇಡಮ್. ವಿಟ್ನೆಸ್ಗಳನ್ನ ಹೇಗೆ ರೆಡಿ ಮಾಡ್ತೀನಿ ನೋಡಿ. ಗುಡ್. ಅಂದಾಗೆ ಮೇಡಮ್, ನಿಮ್ಗಿನ್ನೂ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳಿ. ನಂದಿನಿ ಅವ್ರಿಗೂ ಏಕೆ ಅವ್ರಿಗೂ ತುಂಬ ವರ್ಷದಿಂದ ಒಬ್ರಿಗೊಬ್ರಿಗೆ ಆಗೋದಿಲ್ಲ ಗೊತ್ತು, ಅದು ಕೋರ್ಟಲ್ಲೇ ಗೊತ್ತಾಯ್ತಲ್ಲ. ಅವರು ಏಕೆ ಸೊಸೆ ಗಂಡ ಹೆಂಡತಿ ದೂರ ಆಗಿ ತುಂಬ ವರ್ಷನೇ ಆಗಿದೆ. ಈ ನಂದಿನಿ ತಂದೆ ಇದಾರಲ್ಲ, ಅವ್ರು ತುಂಬ ಹಿಂದೆ ರಾಜಕಾರಣಿ ಆಗಿದ್ದವರು. ಕೆಲವು ವರ್ಷಗಳಿಂದ ಇವ್ರ ತಂದೆ ಯಾವುದೋ ಕೇಸ್ನಲ್ಲಿ ಫಿಟ್ ಆಗಿದ್ರು. ಏಕೆ ಅವರೇ ನಂದಿನಿ ತಂದೆ ವಿರುದ್ಧವಾಗಿ ವಾದ ಮಾಡಿ ಶಿಕ್ಷೆ ಕೊಟ್ಬಿಟ್ರು. ಆಗ್ಲಿಂದ ಈ ಸಂಸಾರನೇ ಬೇರೆ ಆಗೋಯ್ತು ಮೇಡಮ್. ಇದು ನಾವು ಕೇಸ್ ಗೆಲ್ಲೋದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗ್ಬೋದಲ್ವಾ? ಖಂಡಿತ ಮೇಡಮ್, ನೀವು ನಂದಿನಿ ಅವ್ರಿಗೆ ಇನ್ನೂ ಹತ್ರ ಆಗೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕೇಸು ಅವ್ರಿಗೆ ಸ್ವಂತ ಅನ್ನಿಸ್ಬೇಕು, ಹಾಗೆ ಮಾಡಿ. ನಾನು ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಿದ್ದೆ, ಮಾತೆತ್ತಿದ್ರೆ ಸಿಡುತ್ತಾರೆ ಅಂತ ಅನ್ನಿಸ್ತು. ನಮಗೂ ಇಂಥವ್ರೆ ಬೇಕು ಅಂತ ಅನ್ಕೊಂಡು ಸುಮ್ಮನೆ. ಅಯ್ಯಮ್ಮ ಸ್ವಲ್ಪ ಹಾಗೆ ಮೇಡಮ್, ಇಂಥ ಲಾಯರ್ ಅಲ್ವಾ, ಅವ್ರ ಮಾವನ ನಿರ್ಧಾರ ನಿಂತಿರೋದು. ಆ ಪರ್ಸನಲ್ ಕೋಪ ಎಲ್ಲ ಇರುತ್ತಲ್ವಾ, ಅದಕ್ಕೆ ಹಾಗಾಗ್ತಾರೆ. ಏನಾಗುತ್ತೋ ನೋಡೋಣ ಬಿಡಿ. ಸರಿ, ಫೋನ್ ಇಡಿ. ಇರಲಿ. ಯುದ್ಧಕ್ಕೆ ನಿಂತಾಗ ನಮ್ಮ ಜೊತೆಲಿರೋರು ಒಂದೊಂದು ಕೆಟ್ಟ ಗುಣಾನು ನಮ್ಮ ಅಸ್ತ್ರವಾಗಿ ಬಳಸ್ಕೋಬೇಕು. ಹಾಗೇನೆ ಈ ನಂದಿನಿ ಅನ್ನೋಳ ಕೋಪನೂ ನನಗೊಂದು ಅಸ್ತ್ರನೇ. ಅಪ್ಪನ ಹತ್ರ ಮಾತಾಡ್ಬೇಕಿತ್ತ? ಅಪ್ಪ ಟೆರೆಸ್ ಮೇಲೆ ಇದ್ದಾರೆ.
ಹೋಗಿ ಮಾತಾಡ್ಸಿ. ಇಲ್ಲ ಇಲ್ಲ, ನಿಮ್ಮ ಹತ್ರನೇ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಹತ್ರ ಏನಿರುತ್ತೆ ಕೇಸ್ ವಿಚಾರ ಮಾತಾಡೋದು? ಬರೀ ಕೇಸ್ ಬಗ್ಗೆ ಅಲ್ಲ, ನಿಮ್ಮ ಸಂಸಾರದ ಬಗ್ಗೆ, ನಮ್ಮ ಸಂಸಾರದ ಬಗ್ಗೆ ಮಾತಾಡೋದಿತ್ತು. ಪಾಪು, ನೀನು ರೂಮಿಗೆ ಹೋಗು. ಯಾರು ನೀನು ಬಂದಿರೋದು? ಅದೆಲ್ಲ ನಿನಗೆ ಬೇಡದಿರೋ ವಿಷಯ. ರೂಮಿಗೆ ಹೋಗು. ಯಾಕೆ ಬಂದ್ರಿ ಇಲ್ಲಿಗೆ? ನಂದಿನಿ, ಮನೆ ಬಾಗಿಲಿಗೆ ಬಂದಿದ್ದಾರೆ, ಯಾಕೆ ರೀತಿ ನಡ್ಕೋತಿದ್ಯಾ? ಅಮ್ಮ, ಪ್ರಾಸಿಕ್ಯೂಷನ್ ಲಾಯರ್ಗೆ ಅಪೋಸಿಷನ್ ಲಾಯರ್ ಮನೇಲಿ ಏನ್ ಕೆಲಸ ಇರುತ್ತೆ? ನಿಜ, ಅಪೋಸಿಟ್ ಲಾಯರ್ ಏನು ಕೆಲಸ ಇರಲ್ಲ. ಆದ್ರೆ ನಾನು ಬಂದಿರೋದು ನಿನ್ನ ಮಾವನಾಗಿ. ವರ್ಷಗಳ ಹಿಂದೆ ತೊರೆದು ಹೋಗಿರೋ ಸಂಬಂಧನ ಮುಂದುವರೆಸೋ ಆಸೆ ನನಗಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ನಿನಗೆ ಬೇಡದೆ ಇರಬಹುದಮ್ಮ, ಆದ್ರೆ ನಮಗ್ ಬೇಕು. ನಮ್ಮಿಂದ ದೂರ ಆಗಿದ್ದು ನೀನು, ನಾವು ನಿನ್ ದೂರ ಮಾಡಲಿಲ್ಲ. ಸದಾ ನಿನ್ನ ನೆನಪಲ್ಲೇ ಇರ್ತೀವಿ ನಾವು. ಅದೇನೇ ಇರಲಿ, ಆ ಮನೆ ಬೆಳಕು ನೀನು. ಕತ್ತಲು ತುಂಬ ಹೋಗಿರೋ ಆ ಮನೆಗೆ ಬೆಳಕನ್ನು ತಗೊಂಡು ಹೋಗ್ಬೇಕು ಅಂತ ಈ ಮನೆ ಬಾಗಿಲಿಗೆ ಬಂದಿದ್ದೀನಿ. ಕತ್ತಲಾಗಿರೋದು ನಿಮ್ಮ ಮನೆ ಅಲ್ಲ, ನನ್ನ ಮನಸ್ಸು, ನನ್ನ ಜೀವನ. ಬೆಳಕು ಕೊಡಬೇಕಾದವರೆ ನನ್ನ ಬೇಡ ಅಂದಾಗ ಕತ್ತಲಲ್ಲಿ ನಡೆಯೋದನ್ನ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಯಾವ ಭಯನೂ ಇಲ್ಲ, ನಿಮ್ಮ ಕುಟುಂಬಕ್ಕೆ ಹತ್ತಿರ ಆಗೋ ಬಯಕೇನೂ ಇಲ್ಲ. ನಮ್ಮ ಕುಟುಂಬ, ನೀ ನಮ್ಮನ್ನು ಸೇರಿದ್ರೆ ಅಲ್ವೇ ನಮ್ಮ ನಮ್ಮ ಕುಟುಂಬ ಸಂಪೂರ್ಣ ಆಗೋದು. ನಿಮ್ಮ ಕುಟುಂಬ, ನನ್ನ ಕುಟುಂಬ ಅಪೂರ್ಣ ಆಗಿದ್ದು ನಿಮ್ಮಿಂದ, ಅದನ್ನ ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ನಂದಿನಿ, ಈ ಸಮಯದಲ್ಲಿ ಮಾತು ಮುಂದುವರಿಸೋದು ಒಳ್ಳೇದಲ್ಲ. ಅದನ್ನೇ ಇರಲಿ, ಒಳಗೆ ಬಂದು ಮಾತಾಡಿ. ಬೇಡ. ನಂದಿನಿ, ಯಾಕೆ ಈಗ ಆಡ್ತಾ ಇದೀಯ ನೀನು? ಮುಗ್ದು ಹೋಗಿರೋ ವಿಷಯಕ್ಕೆ ಮತ್ತೆ ನಾಂದಿ ಹಾಡೋಕೆ ನನಗೆ ಇಷ್ಟ ಇಲ್ಲ. ನಂದಿನಿ, ನೀನ್ ಮಾಡ್ತಿರೋದು ಸರಿ ಇಲ್ಲಮ್ಮ. ನಂದಿನಿ, ನಿನ್ನ ನೋವು ನಂಗೆ ಅರ್ಥ ಆಗುತ್ತಮ್ಮ, ಆದರೆ ಅದಕ್ಕೆ ಕಾರಣಗಳು, ಅದರಿಂದ ಆಗ್ತಾ ಇರೋ ಪರಿಣಾಮಗಳು ಏನು ಅನ್ನೋದು ನಿಮ್ಗೆ ಅರ್ಥ ಆಗಬೇಕಾಗಿದೆ. ನಿನಗೆ ನೋವು ಕೊಡೋದು ನನ್ನ ಉದ್ದೇಶ ಅಲ್ಲ. ಹುಟ್ಟದಾಗಿಂದ ಮೊಮ್ಮಗು ಹೇಗಿದೆ ಅಂತ ನಾನು ನೋಡೇ ಇಲ್ಲ. ಹೀಗಿರಬಹುದು, ಹಾಗಿರಬಹುದು ಅಂತ ಕಲ್ಪನೆಯಲ್ಲೇ ಕಾಲ ಕಳೆದಿದ್ದೀನಿ. ನೀವು ಒಂದೇ ಒಂದು ಸಲ ನನ್ನ ಮೊಮ್ಮಗನ ನೋಡಬೇಕು ಅನ್ನಿಸ್ತಾ ಇದೆ ನಂದಿನಿ. ಮಗುನ ನೋಡೋದಿಕ್ಕೆ ಅಂತ ಬಂದಿದ್ದಾರೆ, ನಿರಾಶೆ ಮಾಡಬೇಡ ನಂದಿನಿ. ಅವಳು ನನ್ನ ಮಗಳು, ನಾನು ಕಷ್ಟಪಟ್ಟು ಬೆಳೆಸಿರೋ ಮಗಳು. ಇವರೇನು ಅವಳನ್ನು ನೋಡೋದು ಬೇಕಾಗಿಲ್ಲ.
ಅವಳನ್ನ ಹೇಗೆ ಬೆಳೆಸಬೇಕು ಅನ್ನೋದ್ರ ಜೊತೆ ಇವರುಗಳ ನೆರಳು ಅವಳ ಮೇಲೆ ಬೀಳಬಾರದು ಅನ್ನೋ ತರನೇ ಬೆಳೆಸಿದೀನಿ. ಬಂದಿನಿ, ಯಾಕೆ ಅವ್ರಿಗೆ ಅವಮಾನ ಮಾಡ್ತಾ ಇದ್ಯಾ? ಅವಳು ಅವ್ರಿಗೂ ಕೂಡ ಮೊಮ್ಮಗಳು. ಯಾಕೆ ಅವರಿಬ್ಬರನ್ನ ದೂರ ಮಾಡ್ತಿದ್ಯಾ? ನನ್ನ ತಂದೆಗೂ ಅವಳು ಮೊಮ್ಮಗಳೇ ಅಮ್ಮ. ಇವರು ಅವಳಿಂದ ಅವರಿಂದ ದೂರ ಮಾಡ್ಲಿಲ್ವಾ? ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ. ಏನು? ನಾನಾದ್ರೂ? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗ್ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಇಬ್ರಲ್ಲಿ ಒಬ್ರಾದ್ರೂ ಅರ್ಥ ಮಾಡ್ಕೊಂಡ್ರೆ ಸಂಸಾರನ ಸರಿದೂಗಿಸ್ಕೊಂಡು ಹೋಗ್ಬೋದು. ಸರಿ, ಆ ಯಾರಾದ್ರೂ ಒಬ್ರು ಅವಳೇ ಆಗ್ಲಿ. ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಆ ಮಗು ಮುಖ ನೋಡ್ಕೊಂಡಾದ್ರು. ನೀವು ಮಗು ಮುಖ ನೋಡ್ಕೊಂಡು ಅಂತೀರ, ಆದ್ರೆ ಅವಳು ಮಗು ಮುಖಾನೇ ನೋಡಬಾರ್ದು ಅಂತಾಳೆ. ಇನ್ನು ಅವಳ ಹಠ ಕೋಪ ಏನು ಕರಗಿಲ್ಲ. ಅವಳಿಗೆ ಬೇಡವಾಗಿರೋದು ನನಗ್ಯಾಕೆ ಬೇಕು ಹೇಳಿ? ನೋಡಿ ಅತ್ತೆ, ಎಲ್ಲ ಸರಿ ಹೋಗ್ಲಿ ಅನ್ನೋ ಮನಸ್ಸು ನನಗೂ ಇದೆ, ಆದ್ರೆ ನನ್ನ ತಂದೆ ಗೌರವ ಕೊಡದೇ ಇರೋ ಅವಳು ನನಗೂ ಬೇಕಾಗಿಲ್ಲ. ಯಾಕೆಂದ್ರೆ ಅವರು ನನಗೆ ತಂದೆ ಮಾತ್ರ ಅಲ್ಲ, ನನ್ನ ದೇವರು. ಅಂಥವ್ರನ್ನ ಅವಳು ದ್ವೇಷಿಸ್ತಾಳೆ ಅಂದ್ರೆ ನನಗೂ ಅವಳು ಬೇಕಾಗಿಲ್ಲ. ಗೊತ್ತಾಗ್ತಿಲ್ಲಪ್ಪ, ಯಾರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವಳ ತಂದೆನ ಜೈಲಿಗೆ ಕಳ್ಸಿದ್ರು ಅಂತ ಅವಳಿಗೆ ನಿಮ್ ತಂದೆ ಮೇಲೆ ದ್ವೇಷ. ನಿಮ್ ತಂದೆ ಮೇಲೆ ದ್ವೇಷ ಇದೆ ಅಂತ ಹೇಳಿ ನಿಮಗೆ ಅವಳ ಮೇಲೆ ಕೋಪ. ಆದ್ರೆ ನಿಮ್ಮಗಳ ದ್ವೇಷ ಕೋಪಗಳ ಮಧ್ಯೆ ಆ ಮಗು ಪ್ರೀತಿ ಕಳ್ಕೊತಾ ಇದೆ. ನಿಮ್ ತಂದೆ ಮೊಮ್ಮಗು ಜೊತೆ ಆಡೋ ಕನಸು ಕರಗೋಗ್ತಿದೆ. ನನ್ನ ಮಗಳ ಸಂಸಾರ ಸರಿ ಹೋಗ್ಲಿ ಅನ್ನೋ ನನ್ನ ಬಯಕೆ ಬತ್ತೋಗ್ತಿದೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ. ಈಗ ಈ ಕೇಸ್ ಇಂದ ಇದು ಸರಿ ಹೋಗೋದೇ ಇಲ್ಲ ಅಂತ ಅನಿಸ್ತಿದೆ. ನನ್ಗೊಂದು ತೋಚ್ತಾ ಇಲ್ಲಪ್ಪ. ನೋಡಿ ಅತ್ತೆ, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ಅತ್ತೆ, ಇದನ್ನೆಲ್ಲ ನೀವು ನಿಮ್ಮ ಮಗಳಿಗೆ ಹೇಳಿ. ಅವಳು ಸರಿ ಹೋದ್ರೆ ಎಲ್ಲಾನು ಸರಿ ಹೋಗುತ್ತೆ. ನಾನು ಇನ್ನು ಬರ್ತೀನಿ. ನೋಡಿ, ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಮಗು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗೂ ತುಂಬ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳು ಕೋರ್ಟ್ ಹಾಲಲ್ಲಿ ಕೂತಿದ್ದಾರೆ. ದಯವಿಟ್ಟು
ಅವ್ರನ್ನ ಹೊರಗೆ ಕಳಿಸ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕಳಿಸ್ರಿ ಆಚೆ. ಚಂದ್ರು, ಹರೀಶ್, ಹಲೋ. ಹಲೋ ಸರ್. ಸೋ ಮಿಸ್ಟರ್ ರಾಮಚಂದ್ರ. ಎಸ್ ಸರ್. ಮಿಸ್ಟರ್ ರಾಮಚಂದ್ರ ಅವರೇ, ನೀವು ವಾಕಿಂಗ್ ಅಭ್ಯಾಸ ಏನಾದರೂ ಇಟ್ಕೊಂಡಿದ್ದೀರಾ? ಹೌದು ಸರ್, ಡೈಲಿ ವಾಕ್ ಮಾಡ್ತೀನಿ ಸರ್. ಅಂದಾಜು ಎಷ್ಟು ಕಿಲೋಮೀಟರ್ ವಾಕಿಂಗ್ ಮಾಡ್ತೀರಿ? ಅಂದಾಜು 2-3 ಕಿಲೋಮೀಟರ್ ವಾಕ್ ಮಾಡ್ತೀನಿ ಸರ್. ವೆರಿ ಗುಡ್, 2-3 ಕಿಲೋಮೀಟರ್. ಇದು ನಮ್ಮ ಮನೆ ಸಮಸ್ಯೆ ಲಕ್ಷ್ಮಿ, ಇದಕ್ಕೆ ನಾವು ಕಷ್ಟಪಡದೆ ಬೇರೆ ಯಾರು ಕಷ್ಟಪಡ್ತಾರೆ? ಇಷ್ಟಕ್ಕೂ ಈ ಕ್ರಿಮಿನಲ್ ಕೇಸುಗಳು ಹೀಗೆ ಎಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರು ಸಾಲದು, ಎಷ್ಟು ಪ್ರಿಪರೇಷನ್ ಮಾಡಿಕೊಂಡ್ರು ಸಾಲದು. ನೀವು ಕೋರ್ಟ್ನಲ್ಲಿ ಆ ಸಾಕ್ಷಿ ಹಿಡಿದಾಕಿದ್ರಲ್ಲ, ಹಾಗಾಗಿ ಸಂತೋಷನ ಹೇಳೋಕೆ ಆಗಲ್ಲ. ಸರ್, ನಮ್ಗೆ ಕೋರ್ಟು ಕೇಸು ಇದೆಲ್ಲ ಹೊಸ್ತು ಸರ್, ನಮ್ಗೆ ಅಷ್ಟಾಗಿ ಏನು ಗೊತ್ತಾಗಲ್ಲ. ಸರ್, ನೀವು ಒಂದೊಂದು ಪಾಯಿಂಟ್ ಹಾಕ್ತಾಗ್ಲೂ ಆ ಮನುಷ್ಯ ಹೇಗೆ ಬೆವರ್ತಿದ್ದ ನೋಡುವ ಸರ್. ಆ ಮನುಷ್ಯ ಹೇಳಿ ಸುಳ್ಳು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಈಗ ಯಾವುದಾದ್ರೂ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಪೊಲೀಸ್ನವರು ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಆ ಪ್ರೋಸೆಸ್ಸಲ್ಲಿ ಅವರು ಸಾಕಷ್ಟು ಮಾಹಿತಿ ಸಂಗ್ರಹಿಸ್ತಾರೆ, ಸಾಕ್ಷಿಗಳು ಸಂಗ್ರಹಿಸ್ತಾರೆ. ಅದರ ಆಧಾರದ ಮೇಲೆ ಚಾರ್ಜ್ ಶೀಟ್ ಪ್ರಿಪೇರ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿಂದ ಆ್ಯಕ್ಚುಲಾಗಿ ಕೇಸ್ ಸ್ಟಾರ್ಟ್ ಆಗೋದು. ಆ ಚಾರ್ಜ್ ಶೀಟಲ್ಲಿ ಆರೋಪಿಗಳ ಹೆಸರಿರುತ್ತೆ. ಆವಾಗ ಆ ಸಾಕ್ಷಿಗಳನ್ನ ನಾವು ಮುಂದೆ ಕೋರ್ಟಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಗೇನು ಬೇಕೋ ಅವ್ರ ಬಗ್ಗೆ ಮಾಹಿತಿ ಬೇಕು. ಕೆಲವು ಸಲ ನಮ್ಮ ಪ್ರೈವೇಟ್ ಡಿಟೆಕ್ಟಿವ್ಸ್ ನೋಡಿ ಇಟ್ಕೋತೀವಿ, ಯಾತಕ್ಕೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ನಮ್ಮ ಇನ್ಫಾರ್ಮೇಶನ್ ಕಲೆಕ್ಷನ್ ಸ್ಟ್ರಾಂಗ್ ಆಗಿದ್ದಷ್ಟು ನಮ್ಮ ಕೇಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಕೆಲವು ಸಲ ಏನು ಮಾಡ್ತಾರೆ ಅಂದರೆ, ನಾವು ಗೆದ್ದುಬಿಡ್ಬೋದು ಅಂದ್ಬಿಟ್ಟು ಪೊಲೀಸ್ನವರೇ ಇರ್ಬೋದು ಯಾರೇ ಇರ್ಬೋದು ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡಿಬಿಡ್ತಾರೆ. ಈ ಕೇಸಲ್ಲಿ ಆಗಿದ್ದ ಹಾಗೆ ಆದರೆ ನಮ್ಮ ಮಾಹಿತಿ ಸಂಗ್ರಹಣೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅವನು ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಕೆಲವು ಸಲ ಅವರು ದುಡ್ಡಿನ ಆಸೆಗೋ ಅಥವಾ ಯಾವುದೋ ಹಳೆ ವೈಷಮ್ಯಕ್ಕೋ ಸುಳ್ಳು ಸಾಕ್ಷಿ ಹೇಳ್ಬಿಡ್ತಾರೆ. ಅದನ್ನೆಲ್ಲ ನಾವು ಮಾಹಿತಿ ಸಂಗ್ರಹಿಸಿ ಪತ್ತೆ ಮಾಡಿ ಕೋರ್ಟಲ್ಲಿ ವಾದ ಮಂಡಿಸಿ ಅದು ಸುಳ್ಳು ಸಾಕ್ಷಿ ಅಂತ ಪ್ರೂವ್ ಮಾಡ್ತೀವಿ. ಈ ಕೇಸಲ್ಲಿ ಆಗಿದ್ದು ಹಾಗೆ ಅವ್ನು ಸಿಕ್ಕಾಕೊಂಡು. ಅಂಕಲ್, ನೀವು ಹೀಗೆಲ್ಲ ವಿಷಯನ ತಿಳ್ಕೊಂಡು ಕೋರ್ಟಲ್ಲಿ ವಾದ ಮಾಡ್ತೀರಾ ಅಂದ್ಮೇಲೆ ನಾನು ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ಲಾ? ಅಲ್ಲ ಮಹಾಲಕ್ಷ್ಮಿ, ನೀನೇನ್ ಸಹಾಯ ಮಾಡ್ತೀಯ ನನಗೆ ಅಂದ್ರೆ, ಯಾವ್ಯಾವ ಸಾಕ್ಷಿಗಳು ಬರುತ್ತೆ ಅಂತ ನಿಮಗೆ ಗೊತ್ತಿರತ್ತೆ ಅಲ್ವಾ? ಅದು ನನಗೂ ಹೇಳಿದ್ರೆ ನಾನು ಏನಾದರೂ ಸಹಾಯ ಮಾಡ್ತೀನಿ. ಅಲ್ಲ ಮಹಾಲಕ್ಷ್ಮಿ, ನಿನಗೆ ನೀನು ಪ್ರೀತಿಸೋ ಜನಗಳನ್ನ ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ವಲ್ಲ. ಎಷ್ಟೆಷ್ಟು ರೀತಿಯಲ್ಲಿ ಕಷ್ಟಪಡೋಕ್ಕೆ ಸಾಧ್ಯನೋ ಅಷ್ಟೆಲ್ಲ ಕಷ್ಟಪಡ್ತೀನಿ ಅಂತ ಇದೀಯ. ನಾಳೆ ಯಾವುದೋ ಕಾರಣಕ್ಕೆ ನನಗೆ ವಾದ ಮಾಡೋಕ್ಕೆ ಆಗಲಿಲ್ಲ ಅಂತ ಇಟ್ಕೊ. ಆಗ ಒಂದು ವೇಳೆ ಕೋರ್ಟು ನಿಮಗೆ ಪರ್ಮಿಷನ್ ಕೊಟ್ಟರೆ ವಾದ ಮಾಡೋದಕ್ಕೆ ಅದು ಮಾಡಿಬಿಡ್ತೀಯಲ್ವಾ ನೀನು? ಅದಕ್ಕೂ ಅವಕಾಶ ಇದೆ ಅಂತೆ, ನಿಜನಾ? ಇರಬಹುದೇನಮ್ಮ ನೋಡೋ,
ನಾನು 12 ವರ್ಷ ಆದ್ಮೇಲೆ ಫಾರಂಗೆ ಬಂದಿದ್ದೀನಿ. ನನ್ನ ಕೇಸ್ನ ನಾನೇ ವಾದ ಮಾಡ್ಕೊತೀನಿ. ಓಕೆನಾ? ನಡೀತಲ್ಲ ನವೆಂಬರ್ 16 ಆವತ್ತು ನೀವು ಆಫೀಸಲ್ಲೇ ಇದ್ರಿ, ಬೇರೆ ಎಲ್ಲೂ ಆಚೆಗೆ ಹೋಗಿಲ್ಲ. ನೀವು ಆವತ್ತು ಆಫೀಸಿಗೆ ಲಾಗಿನ್ ಆಗಿರೋದು 9:27ಕ್ಕೆ. ಯಾವುದೇ ಕಾರಣಕ್ಕೂ ಈ ಕೇಸು ನನ್ನ ಕೈ ತಪ್ಪಿ ಹೋಗಬಾರ್ದು. ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದೆಯಲ್ಲ, ಅದಕ್ಕೆ ಲೇಟ್ ಆಗಿದೆ. ಬರ್ತಾಳೆ ಬಿಡು. ಈ ಪ್ರಶಾಂತ್ ಅವ್ರು ಬೇರೆ ಫೋನೇ ಎತ್ಕೋತಿಲ್ಲ. ಅಲ್ಲಮ್ಮ ನಂದಿನಿ, ಡ್ರೈವ್ ಮಾಡಬೇಕಾದ್ರೆ ಫೋನ್ ರಿಸೀವ್ ಮಾಡಬೇಡ ಅಂತ ನೀನ್ ತಾನೇ ಹೇಳಿರೋದು. ಮೋಸ್ಟ್ಲಿ ಅವನು ಡ್ರೈವ್ ಮಾಡ್ತಿದ್ದಾನೆ ಅನ್ಸುತ್ತೆ, ಅದಕ್ಕೆ ತೆಗ್ದಿಲ್ಲ. ಅಲ್ಲೋಡು ಬಂದ್ರು. ಹಾಯ್, ಯಾಕೆ ಲೇಟು? ಅದು ಸ್ಕೂಲ್ ಸ್ಪೋರ್ಟ್ಸ್ ಡೇ ಆಯ್ತು, ಅಮ್ಮವ್ರಿಗೆ ಹೇಳ್ಬಿಟ್ಟೋಗಿದ್ದೆ ನಾನು. ಹಾ ಹೌದು, ನಾನು ಹೇಳಿದ್ನಲ್ಲಮ್ಮ ನಿಮಗೆ. ಸರಿ ಬಾಪುಟ, ಕೈಕಾಲು ತೊಳ್ಕೊಂಡು ಏನಾದ್ರೂ ತಿನ್ನಿವಿ ಅಂತೆ. ಏನಪ್ಪ ಚಾಕ್ಲೇಟ್ ಇದು, ಯಾರು ಕೊಡ್ಸಿದ್ರು? ಯಾರು ಕೊಡ್ಸಿದ್ದು? ತಾತ. ಹೌದು, ಗಡ್ಡ ಬಿಟ್ಟಿರ್ತಾರಲ್ಲ ಸಾಂತಾ ಕ್ಲಾಸ್ ತಾತ. ಸಾಂತಾ ಕ್ಲಾಸ್ ತಾತ ಅಲ್ವಾ ಪುಟ್ಟಿ? ಅದೇ ಸ್ಕೂಲ್ನಲ್ಲಿ ಸ್ಪೋರ್ಟ್ಸ್ ಅದು ಇದು ಅಂತ ನಡೀತಾ ಇತ್ತಲ್ಲ, ಅದಕ್ಕೆ ಇವತ್ತು ಸಾಂತಾ ಕ್ಲಾಸ್ ತಾತ ಬಂದು ಚಾಕ್ಲೇಟ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ನಂತೀನಿ, ಮಗು ಹಸ್ಕೊಂಡಿರುತ್ತೆ, ಮೊದಲು ಕರ್ಕೊಂಡೋಗಿ ಏನಾದ್ರು ತಿನ್ನಕ್ ಕೊಡು. ಸರಿ ಅಮ್ಮ. ಬಾಪುಟ್ಟ. ಅಬ್ಬ ಯಾಕಪ್ಪ, ಏನಾಯ್ತು? ಇವತ್ತು ಏಕೆ ಸಾಹೇಬರು ಸ್ಕೂಲ್ ಬಂದು ಮಾತಾಡು. ಏನಾಯ್ತು ಮಗು? ತಾತ ಸ್ಕೂಲ್ ಬಂದಿದ್ರು ಇವತ್ತು.
ಬಂದಿದ್ರ? ಹೌದು. ನಿಜವಾಗ್ಲು ನಮ್ಮೋರು ಇವತ್ತು ಇಷ್ಟೊಂದು ಖುಷಿ ಆಗಿದ್ದೀರಾ? ಹೌದು, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೋ ಹೇಳಲ್ಲ? ನನ್ನ ಹತ್ರನೇ ಹೇಳಲ್ವಾ? ನೀವು ಗಾಡಿ ಓಡಿಸಿ ಆಮೇಲೆ ಹೇಳ್ತೀನಿ. ಸರಿ ಅಮ್ಮ. ದಿನ ನೋಡಕ್ ಬರ್ಬೇಕು ಯಾಕೆಂದ್ರೆ ಅವರು ತಾತ ಅಲ್ವಾ. ಅದಕ್ಕೆ ಮತ್ತೆ ಮತ್ತೆ ನೀನು ತಾತ ತಾತ ಅಂತ ಕರಿಬೇಡ ತಾಯಿ. ಯಾಕೆಂದ್ರೆ ನಿಮಗೆ ಬೇರೆ ತಾತ ಇದಾರಲ್ಲ, ಅದಕ್ಕೆ ಅಂದೆ. ಹಾಗಾದ್ರೆ ಮತ್ತಿನ್ನೇನಂತ ಕರೀಲಿ? ಫ್ರೆಂಡ್ ಅಂತ ಕರಿ. ಓಕೆನಾ? ಓಕೆ. ಫ್ರೆಂಡ್ ಇವತ್ ಬರಲ್ವಾ? ಇಲ್ಲ ಪುಟ್ಟ, ಅವ್ರು ಇವತ್ತು ಕೋರ್ಟ್ ನಲ್ಲಿ ಇದಾರೆ. ಕೋರ್ಟ್? ಅದೇ ಅಮ್ಮ ಹೋಗ್ತಾರಲ್ಲ ಆ ಕೋರ್ಟ. ಏನಪ್ಪ ಮಾಡೋದು? ಅದೇ ಕೋರ್ಟು ಅಂದ್ರೆ ಅದನ್ನ ಅಮ್ಮನವ್ರಿಗೆ ಹೇಳ್ಬಿಡ್ತಾಳೆ. ಈಗೇನ್ ಮಾಡ್ಲಿ ಹೇಳಿ? ಅದೇ ಕೋರ್ಟ? ಅದಲ್ಲ ಪುಟ್ಟ, ಕೋರ್ಟ್ ಅಂದ್ರೆ ಟೆನ್ನಿಸ್ ಕೋರ್ಟು.